ಶ್ರೀ ಸತ್ಯನಾರಾಯಣ ಸ್ವಾಮಿ ಕಥಾ ವಿಭಾಗ ಮೊದಲನೇ ಅಧ್ಯಾಯ. ನೈಮಿಷಾರಣ್ಯ ವಾಸಿಗಳಾದ ಶೌನಕಾದಿ ಸಮಸ್ತ ಋಷಿಗಳು ಪೌರಾಣಿಕೋತ್ತಮರಾದ ಸೂತ ಮಹರ್ಷಿಗಳನ್ನು ಕುರಿತು ಕೇಳುತ್ತಿದ್ದಾರೆ. ಎಲೈ ಮುನಿವರ್ಯರೇ, ಯಾವ ವ್ರತ ಆಚರಣೆಯಿಂದ ಜನರ ಇಷ್ಟಾರ್ಥ ಸಿದ್ಧಿಯಾಗುವುದು ಎಂದು. ಆಗ ಸೂತ ಮುನಿಯು, ಹಿಂದೊಮ್ಮೆ ದೇವಋಷಿ ನಾರದರು ನಿಮ್ಮಂತೆಯೇ ಶ್ರೀಹರಿಯನ್ನು ಕೇಳಿದಾಗ ಆತನು ನಾರದರಿಗೆ ಹೇಳಿದ ಪೂಜಾ ವಿವರವನ್ನು ನಿಮಗೆ ಹೇಳುತ್ತೇನೆ, ಕೇಳಿರಿ ಎಂದು ಈ ರೀತಿಯಾಗಿ ಪ್ರಾರಂಭ ಮಾಡಿದರು. ತ್ರಿಲೋಕ ಸಂಚಾರಿಗಳಾದ ನಾರದರು ಒಮ್ಮೆ ಭೂಲೋಕದಲ್ಲಿ ಸಂಚರಿಸುತ್ತಾ ಇಲ್ಲಿನ ಜನರು ನಾನಾ ರೀತಿಯಾದ ದುಃಖಗಳಿಗೆ ಗುರಿಯಾಗಿ ಕಷ್ಟಗಳನ್ನು ಅನುಭವಿಸುತ್ತಿರುವುದನ್ನು ನೋಡಿ ಇವರ ದುಃಖವನ್ನು ಹೇಗಾದರೂ ಪರಿಹರಿಸಬೇಕೆಂದು ಯೋಚಿಸುತ್ತಾ ವೈಕುಂಠವನ್ನು ಸೇರಿ ಲೋಕರಕ್ಷಕನಾದ ಶ್ರೀಮನ್ನಾರಾಯಣನನ್ನು ಕಂಡು ಆತನಿಗೆ ನಮಸ್ಕರಿಸಿ ತಾನು ಯೋಚಿಸಿದ ವಿಷಯವನ್ನು ಶ್ರೀಹರಿಗೆ ಹೇಳಿ ಭೂಲೋಕದ ಜನರ ಕಷ್ಟ ನಿವಾರಣೆಗೆ ಒಂದು ಸುಲಭ ಉಪಾಯವನ್ನು ಹೇಳಬೇಕೆಂದು ಪ್ರಾರ್ಥಿಸಿದನು. ಅದಕ್ಕೆ ಶ್ರೀ ಪರಮಾತ್ಮನು, ಎಲೈ ನಾರದರೆ, ವಿಧಿ ವಿಧಾನಗಳಿಗೆ ಲೋಪವಾಗದಂತೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಿದರೆ ಆ ಅಜ್ಞಾನದಿಂದ ಮುಕ್ತರಾಗಿ ಅವರಿಗೆ ಸರ್ವ ಸಿದ್ಧಿಗಳು ಲಭಿಸಿ ಇಹಲೋಕದಲ್ಲಿ ಸಮಸ್ತ ಸುಖಗಳನ್ನು ಅನುಭವಿಸಿ ಪರಲೋಕದಲ್ಲಿ ಮುಕ್ತಿಯನ್ನು ಹೊಂದುವರು ಎಂದು ಹೇಳಿದನು. ಅದಕ್ಕೆ ನಾರದರು, ಸ್ವಾಮಿ, ಆ ಪೂಜೆ ವಿಧಾನವು ಹೇಗೆ, ಅದನ್ನು ಯಾವ ಕಾಲದಲ್ಲಿ ಮಾಡಬೇಕು ಮತ್ತು ಹಿಂದೆ ಯಾರು ಅದನ್ನು ಮಾಡಿ ಏನು ಪ್ರಯೋಜನ ಪಡೆದರು, ಅದನ್ನು ವಿವರವಾಗಿ ಹೇಳಬೇಕೆಂದು ಕೇಳಿಕೊಂಡರು. ಅದಕ್ಕೆ ಶ್ರೀಮನ್ನಾರಾಯಣನು, ಯಾವ ದಿವಸ ಪೂಜೆಯನ್ನು ಮಾಡಬೇಕೆಂದು ಆಪೇಕ್ಷೆ ಉಂಟಾಗುವುದೋ ಆ ದಿವಸ ಅಥವಾ ಪೂರ್ಣಿಮಾ ಸಂಕ್ರಾಂತಿ ಮೊದಲಾದ ಪರ್ವಕಾಲಗಳಲ್ಲಿ ದೇವಾಲಯ, ನದಿ ತೀರ, ಅಶ್ವತ್ಮೂಲ, ಉದ್ಯಾನವನ ಮತ್ತು ತನ್ನ ಮನೆ ಇವುಗಳಲ್ಲಿ ಎಲ್ಲಿಯಾದರೂ ಆ ಪೂಜೆಯನ್ನು ಮಾಡಬಹುದು. ಪ್ರದೋಷ ಕಾಲದಲ್ಲಿ ಪೂಜೆಯನ್ನು ಪ್ರಾರಂಭಿಸಿ ರಾತ್ರಿಯಲ್ಲಿ ಜಾಗರಣೆಯಿಂದ ಪೂಜೆಯನ್ನು ಮಾಡಬೇಕು. ಹಾಲು, ತುಪ್ಪ, ಸಕ್ಕರೆ, ಬಾಳೆಹಣ್ಣು, ರವೆ ಇವುಗಳನ್ನು ಸೇರಿಸಿ ಕೃತಪಕ್ವವಾದ ಪ್ರಸಾದವನ್ನು ನೈವೇದ್ಯಕ್ಕೆ ಇಡಬೇಕು. ಶಕ್ತಿ ಇಲ್ಲದವರು ಅಕ್ಕಿ, ಬೆಲ್ಲ, ತುಪ್ಪದಿಂದಲಾದರೂ ಪ್ರಸಾದವನ್ನು ಮಾಡಬೇಕು. ಇದನ್ನು ನೈವೇದ್ಯವಾಗಿ ಸಮರ್ಪಣೆ ಮಾಡಿ ಬ್ರಾಹ್ಮಣರಿಗೆ ಫಲ ದಕ್ಷಿಣೆಗಳನ್ನು ದಾನ ಕೊಟ್ಟು ಕಥೆಯನ್ನು ಕೇಳಿ ಅನಂತರ ಬಂಧುಗಳು, ಇಷ್ಟಮಿತ್ರರು, ಬ್ರಾಹ್ಮಣರೊಡಗೂಡಿ ಭೋಜನವನ್ನು ಮಾಡಬೇಕು. ಈ ರೀತಿಯಾಗಿ 4 ವರ್ಷಗಳ ಕಾಲ ಈ ವ್ರತವನ್ನು ಆಚರಿಸಿ ಆದಿಯಲ್ಲಾಗಲಿ, ಅಂತ್ಯದಲ್ಲಾಗಲಿ ಅಥವಾ ಮಧ್ಯದಲ್ಲಾಗಲಿ ಅನುಕೂಲವಾದಾಗ ಉದ್ಯಾಪನೆಯನ್ನು ಮಾಡಬೇಕು. ಹೀಗೆ ಮಾಡಿದರೆ ದುಃಖ ಶೋಕಾದಿಗಳು ಪರಿಹಾರವಾಗಿ ಧನ ಧಾನ್ಯ ಸಮೃದ್ಧಿಯಾಗಿ ಸೌಭಾಗ್ಯ ಸಂತಾನಗಳುಂಟಾಗಿ ಸಂಪೂರ್ಣ ಫಲಪ್ರಾಪ್ತಿಯಾಗಿ ಭಕ್ತರ ಅಭೀಷ್ಟಗಳು ನೆರವೇರುವವು. ಈ ಕಲಿಯುಗದಲ್ಲಿ ಇದಕ್ಕಿಂತ ಸುಲಭ ಉಪಾಯ ಬೇರೊಂದಿಲ್ಲ. ಇಲ್ಲಿಗೆ ಶ್ರೀಹರಿಯು ನಾರದರಿಗೆ ಹೇಳಿದ ಸ್ಕಾಂದಪುರಾಣದ ರೇವಾಖಂಡದಲ್ಲಿನ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಕಥೆಯಲ್ಲಿ ಮೊದಲನೆಯ ಅಧ್ಯಾಯ ಮುಗಿಯಿತು. 2ನೇ ಅಧ್ಯಾಯ. ಸೂತ ಮಹರ್ಷಿಗಳು ಮುಂದುವರೆದು ಹೇಳುತ್ತಾರೆ. ಶ್ರೀಹರಿಯು ನಾರದರನ್ನು ಕುರಿತು ಹೀಗೆ ಹೇಳಿದರು. ಎಲೈ ನಾರದರೆ, ನೀವು ಕೇಳಿದಂತೆ ಪೂರ್ವದಲ್ಲಿ ಈ ವ್ರತವನ್ನು ಮಾಡಿದವರ ಕತೆ ಹೀಗಿದೆ ಎಂದು ಹೇಳುತ್ತಾರೆ. ಕಾಶಿ ರಾಜ್ಯದಲ್ಲಿ ಬಹು ದರಿದ್ರನಾದ ಬ್ರಾಹ್ಮಣನೊಬ್ಬನಿದ್ದನು. ಅವನಿಗೆ ತಿನ್ನಲು ತಿಂಡಿ ಇಲ್ಲದೆ ಬಟ್ಟೆ ಇಲ್ಲದೆ ಕಡುಬಡವ. ಭಿಕ್ಷಾಟನೆ ಮಾಡಿದರೂ ಸಾಕಷ್ಟು ಭಿಕ್ಷೆ ದೊರೆಯುತ್ತಿರಲಿಲ್ಲ. ಆದರೆ ಇವನು ದೈವಭಕ್ತ. ಇವನ ಕಷ್ಟವನ್ನರಿತ ಶ್ರೀ ಮಹಾವಿಷ್ಣುವು, ಒಮ್ಮೆ ಮಹಾವಿಷ್ಣುವು ಬ್ರಾಹ್ಮಣ ವೇಷಧಾರಿಯಾಗಿ ಆ ಬ್ರಾಹ್ಮಣನ ಮುಂದೆ ಬಂದು ಅವನ ಕಷ್ಟಗಳ ಬಗ್ಗೆ ವಿಚಾರಣೆ ಮಾಡಿದನು. ಆಗ ಆ ಬ್ರಾಹ್ಮಣನು ಎಲ್ಲ ಕಷ್ಟಗಳನ್ನು ವಿವರಿಸಿದನು. ನನ್ನ ಈ ದಾರಿದ್ರ್ಯಕ್ಕೆ ನಿಮಗೇನಾದರೂ ಉಪಾಯ ತಿಳಿದಿದ್ದರೆ ತಿಳಿಸಬೇಕೆಂದು ಕೋರುತ್ತೇನೆ. ಆಗ ವೃದ್ಧ ವೇಷಧಾರಿಯಾದ ಬ್ರಾಹ್ಮಣನು, ಎಲೈ ಬ್ರಾಹ್ಮಣನೇ, ಸತ್ಯನಾರಾಯಣನೆಂದು ಹೇಳಲ್ಪಡುವ ವಿಷ್ಣುವಿನ ಕಥೆಯನ್ನು ಹೇಳುತ್ತೇನೆ. ವಿಷ್ಣುವನ್ನು ಪೂಜೆ ಮಾಡುವುದರಿಂದ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ಹೇಳಿದನು. ವ್ರತ ವಿಧಾನ ತಿಳಿಸಿ ಅವನನ್ನು ಆಶೀರ್ವದಿಸಿ ಹೊರಟು ಹೋದನು. ತಾನು ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಬೇಕೆಂದು
ದೃಢ ಸಂಕಲ್ಪ ಮಾಡಿ ಅವನು ಅಂದು ದೇವರ ನಾಮಸ್ಮರಣೆಯಲ್ಲಿ ಕಾಲ ಕಳೆದನು. ಮಾರನೆಯ ದಿನ ನಿತ್ಯ ಕರ್ಮಗಳನ್ನು ಮುಗಿಸಿ ಭಿಕ್ಷೆ ಬೇಡಲು ಹೊರಟನು. ಆ ದಿನ ಹೆಚ್ಚಿನ ಹಣಕಾಸು, ದವಸ ಧಾನ್ಯಗಳು ದೊರೆತವು. ಸಂತುಷ್ಟನಾದ ಆ ಬ್ರಾಹ್ಮಣನು ಅದೇ ಪದಾರ್ಥಗಳಿಂದ ಬಂಧುಗಳೊಡನೆ ಭಕ್ತಿಪೂರ್ವಕವಾಗಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ವಿಧಿಪೂರ್ವಕವಾಗಿ ಮಾಡಿದನು. ಅಂದಿನಿಂದ ಆತನ ದಾರಿದ್ರ್ಯ ನಾಶವಾಯಿತು, ಸುಖವಾಗಿ ಬಾಳಿದನು. ಅಂತ್ಯದಲ್ಲಿ ವಿಷ್ಣು ಸಾಯುಜ್ಯವನ್ನು ಪಡೆದನು. ಸೂತ ಮಹರ್ಷಿಗಳು ಪುನಃ ಹೇಳಿದರು, ಎಲೆ ಋಷಿಗಳಿರ, ಪೂರ್ವೋಕ್ತ ಬ್ರಾಹ್ಮಣನು ಒಂದು ದಿನ ವ್ರತವನ್ನು ಮಾಡುತ್ತಿರಲಾಗಿ ಸೌದೆ ಮಾರುವವನು ಆ ದಿನ ಬಾಯಾರಿಕೆಯಿಂದ ಆ ಬ್ರಾಹ್ಮಣನ ಮನೆಯ ಮುಂದೆ ನಿಂತು ನೀರಿಗಾಗಿ ಬೇಡಿದನು. ಅಲ್ಲಿ ಆ ಬ್ರಾಹ್ಮಣನು ಭಕ್ತಿಯಿಂದ ಪೂಜೆ ಮಾಡುತ್ತಿದ್ದನು. ಆ ಸೌದೆ ಮಾರುವವನು ಆ ಬ್ರಾಹ್ಮಣನು ಮಾಡುತ್ತಿರುವ ವ್ರತ ಬಗ್ಗೆ ತಿಳಿದುಕೊಂಡು ತೀರ್ಥ ಪ್ರಸಾದ ಸ್ವೀಕರಿಸಿ ಹೊರಟು ಹೋದನು. ತಾನು ಆ ವ್ರತವನ್ನು ಮಾಡಬೇಕು ಎಂದು ಸಂಕಲ್ಪಿಸಿ ಪಟ್ಟಣಕ್ಕೆ ಸೌದೆ ಮಾರಲು ಹೊರಟನು. ಎಂದಿಗಿಂತಲೂ ಸೌದೆ ಮಾರುವವನಿಗೆ ಹೆಚ್ಚಿನ ಲಾಭ ಲಭಿಸಿತು. ಅದೆಲ್ಲವನ್ನು ವೆಚ್ಚ ಮಾಡಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ತನ್ನ ಬಂಧುಗಳೊಡನೆ ಭಕ್ತಿಯಿಂದ ಆಚರಿಸಿದನು. ಸ್ವಾಮಿಯ ವ್ರತ ಪ್ರಭಾವದಿಂದ ಆತನು ಹೆಚ್ಚು ಹೆಚ್ಚು ಸಂಪಾದನೆ ಮಾಡಿ ಧನ ಧಾನ್ಯ ಪುತ್ರ ಪೌತ್ರಾದಿಗಳಿಂದ ಸುಖವಾಗಿದ್ದನು. ಇಲ್ಲಿ ಬಹುಕಾಲ ಬಾಳಿ ಕಡೆಗೆ ವಿಷ್ಣು ಸಾಯುಜ್ಯವನ್ನು ಪಡೆದನು. ಇಲ್ಲಿಗೆ ಸ್ಕಾಂದ ಪುರಾಣದ ರೇವಾಖಂಡದಲ್ಲಿನ ಎರಡನೇ ಅಧ್ಯಾಯ ಮುಗಿಯಿತು. ಮೂರನೇ ಅಧ್ಯಾಯ. ಸೂತ ಪುರಾಣಿಕರು ಮುಂದುವರೆದು ಹೇಳುತ್ತಾರೆ, ಎಲೆ ಋಷಿಗಳಿರ ಕೇಳಿ, ಪೂರ್ವದಲ್ಲಿ ಜಿತೇಂದ್ರಿಯನು ಸತ್ಯವಂತನು ಬುದ್ಧಿವಂತನೂ ಆದ ಉಲ್ಕ ಮುಖನೆಂಬ ರಾಜನಿದ್ದನು. ಆತನಿಗೆ ಮಕ್ಕಳಿರಲಿಲ್ಲ. ಆತನು ಪ್ರತಿ ದಿವಸ ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ಪೂಜಾದಿಗಳನ್ನು ಮಾಡಿ ಬಡವರಿಗೆ ದಾನ ಧರ್ಮಗಳನ್ನು ಮಾಡುತ್ತಿದ್ದನು. ಈತನ ಹೆಂಡತಿ ಭದ್ರಶಿಲೆಯು ಮಹಾದೈವ ಭಕ್ತಳಾಗಿದ್ದಳು. ಇವಳು ಪತಿಯೊಡಗೂಡಿ ನದಿ ತೀರದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಿದಳು. ಆ ವೇಳೆಗೆ ವ್ಯಾಪಾರಕ್ಕಾಗಿ ಅಲ್ಲಿಗೆ ಬಂದಿದ್ದ ಒಬ್ಬ ವರ್ತಕನು ಆ ನಾವೆಯನ್ನು ನದಿ ದಡದಲ್ಲಿ ಬಿಟ್ಟು ರಾಜ ದರ್ಶನಾರ್ಥಿಯಾಗಿ ಅವನ ಬಳಿಗೆ ಬಂದು ವಿನಯದಿಂದ ತಾವು ಮಾಡುತ್ತಿರುವ ವ್ರತದ ವಿವರವನ್ನು ನನಗೆ ತಿಳಿಸಬೇಕೆಂದು ಕೋರಿದನು. ಅಯ್ಯ ವರ್ತಕನೇ, ನನಗೆ ಪುತ್ರರಿಲ್ಲದ ಕಾರಣ ಪುತ್ರ ಸಂತಾನಕ್ಕಾಗಿ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡುತ್ತಿರುವೆನೆಂದು ತಿಳಿಸಿದನು. ಆಗ ವರ್ತಕನು ತನಗೂ ಮಕ್ಕಳಿಲ್ಲದಿರುವ ಕಾರಣ ತಾನು ಈ ವ್ರತವನ್ನು ಮಾಡಬೇಕೆಂದು ಇಚ್ಛಿಸಿದನು. ಅದರ ಪ್ರಭಾವದಿಂದ ಖಂಡಿತ ನನಗೂ ಮಕ್ಕಳಾಗಬಹುದೆಂದು ನಂಬಿದ್ದೇನೆ ಎಂದು ಆ ವ್ರತವನ್ನು ಮಾಡಲು ಮನಸ್ಸಿನಲ್ಲೇ ವ್ಯಕ್ತಪಡಿಸಿದನು. ನನಗೆ ಈ ವ್ರತ ವಿಧಾನವನ್ನು ತಿಳಿಸಬೇಕೆಂದು ಕೋರಿದನು. ರಾಜನು ವ್ರತ ವಿಧಾನವೆಲ್ಲ ಆ ವರ್ತಕನಿಗೆ ಪೂರ್ಣವಾಗಿ ತಿಳಿಸಿದನು. ಅದನ್ನೆಲ್ಲ ಕೇಳಿ ತಿಳಿದುಕೊಂಡ ಆ ವರ್ತಕನು ಮನೆಗೆ ಬಂದು ವಿಷಯವನ್ನು ತನ್ನ ಹೆಂಡತಿಗೂ ತಿಳಿಸಿ ತನಗೆ ಸಂತಾನವಾದ ಮೇಲೆ ಈ ವ್ರತವನ್ನು ಮಾಡುವೆನೆಂದು ಸಂಕಲ್ಪ ಮಾಡಿ ಕಾಲ ಕಳೆಯುತ್ತಿದ್ದನು. ಈ ವ್ರತಕಥಾಶ್ರವಣ ಪ್ರಭಾವದಿಂದ ಆ ವರ್ತಕನ ಹೆಂಡತಿ ಲೀಲಾವತಿಯು ಗರ್ಭವತಿಯಾದಳು. ಒಂದು ದಿವ್ಯ ಸುಂದರ ಹೆಣ್ಣು ಮಗುವಿಗೆ ಜನ್ಮವಿತ್ತಳು. ಆ ಮಗುವಿಗೆ ಕಲಾವತಿ ಎಂದು ನಾಮಕರಣ ಮಾಡಿದರು. ಬಳಿಕ ಲೀಲಾವತಿಯು ತನ್ನ ಪತಿಯೊಡನೆ ಸಂಕಲ್ಪಿಸಿದ ವ್ರತವನ್ನು ಮಾಡಲು ತಿಳಿಸಿದಳು. ವ್ಯಾಪಾರಿಯು ಮಗಳ ಮದುವೆಯ ಸಮಯದಲ್ಲಿ ಆ ವ್ರತವನ್ನು ಮಾಡುವುದಾಗಿ ಸಮಾಧಾನ ಮಾಡಿ ತಾನು ವ್ಯಾಪಾರಕ್ಕೆ ಹೊರಟು ಹೋದನು. ಕಲಾವತಿಯು ತಂದೆಯ ಮನೆಯಲ್ಲಿ ಬೆಳೆಯುತ್ತಿದ್ದಳು. ಅವಳು ವಿವಾಹ ಯೋಗ್ಯವಾದದ್ದನ್ನು ಗಮನಿಸಿದ ವರ್ತಕನು ಅವರ ಧರ್ಮದ ಪದ್ಧತಿಯಂತೆ ಮಗಳಿಗೆ ಯೋಗ್ಯನಾದ ವರನನ್ನು ಹುಡುಕಿಕೊಂಡು ಬರುವಂತೆ ಚಾರರನ್ನು ಕಳುಹಿಸಿದನು. ಅವರು ಕಾಂಚೀಪುರಕ್ಕೆ ಬಂದು ಅಲ್ಲಿ ಸುಂದರನು ಗುಣಾಢ್ಯನು ಯುವಕನೂ ಆದ ವರ್ತಕ ಕುವರನನ್ನು ಕರೆತಂದರು. ವ್ಯಾಪಾರಿಗೂ ಅವರ ಕಡೆಯವರಿಗೂ ಒಪ್ಪಿಗೆಯಾಗಲು ಜ್ಞಾತಿ ಬಂಧು ಸಮೂಹಗಳಿಂದ ಕೂಡಿ ಆನಂದದಿಂದ ವಿಧಾನೋಕ್ತವಾಗಿ ಆ ವರನಿಗೆ ತನ್ನ ಮಗಳನ್ನು ಕೊಟ್ಟು ವಿವಾಹವನ್ನು ಸಂಭ್ರಮದಿಂದ ನೆರವೇರಿಸಿದನು. ಧನಮದನಾದ ಆ ವರ್ತಕನು
ಆಗಲೂ ಸಹ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಲಿಲ್ಲ. ಸ್ವಲ್ಪ ಕಾಲ ನಂತರ ಆ ವ್ಯಾಪಾರಿಯು ತನ್ನ ಅಳಿಯನನ್ನು ಜೊತೆಯಲ್ಲಿ ಕರೆದುಕೊಂಡು ವ್ಯಾಪಾರಕ್ಕಾಗಿ ರತ್ನಸಾರ ಎಂಬ ಪಟ್ಟಣಕ್ಕೆ ಬಂದನು. ತನ್ನನ್ನು ಮರೆತು ಮಧಾಂಧನಾಗಿ ಮಾತಿಗೆ ತಪ್ಪಿ ನಡೆಯುತ್ತಿರುವ ಈ ವರ್ತಕನಿಗೆ ದುಃಖ ಉಂಟಾಗಲಿ ಎಂದು ಭಗವಂತನು ಯೋಚಿಸಿದನು. ಒಂದು ದಿನ ಆ ಪಟ್ಟಣದ ಅರಮನೆಗೆ ಕಳ್ಳರು ನುಗ್ಗಿ ರಾಜದ್ರವ್ಯವನ್ನು ಅಪಹರಿಸಿ ವರ್ತಕರು ಇರುವ ಪ್ರದೇಶದ ಕಡೆಗೆ ಬರುತ್ತಿದ್ದರು. ಅಷ್ಟರಲ್ಲಿ ರಾಜಭಟರು ಕಳ್ಳರನ್ನು ಹುಡುಕುತ್ತಾ ಆ ಕಡೆಗೆ ಬರುತ್ತಿರುವುದನ್ನು ಆ ಚೋರರು ಹೆದರಿ ತಾವು ಕದ್ದು ತಂದಿದ್ದ ದ್ರವ್ಯವನ್ನು ಅಲ್ಲಿಯೇ ಬಿಟ್ಟು ಓಡಿ ಹೋದರು. ರಾಜಭಟರು ಅಲ್ಲಿಗೆ ಬಂದು ರಾಜದ್ರವ್ಯವು ಅಲ್ಲಿರುವುದನ್ನು ಕಂಡು ಈ ವರ್ತಕರೇ ಇದನ್ನು ಕದ್ದು ತಂದಿರುವರೆಂದು ಭಾವಿಸಿ ಧನಸಹಿತವಾಗಿ ಅವರೀರ್ವರನ್ನು ಬಂಧಿಸಿ ರಾಜನಲ್ಲಿಗೆ ಹಿಡಿದು ತಂದು ವಿಚಾರಿಸಿ ಶಿಕ್ಷೆಯನ್ನು ಕೊಡಿಸಬೇಕೆಂದು ಭಿನ್ನವಿಸಿದರು. ಆ ಚಂದ್ರಕೇತು ರಾಜನು ಅವರೀರ್ವರನ್ನು ಕಾರಾಗೃಹದಲ್ಲಿರಿಸಿ ಅವರ ಸರ್ವಸ್ವವನ್ನು ಬೊಕ್ಕಸಕ್ಕೆ ಸೇರಿಸಿಕೊಂಡನು. ಶ್ರೀ ಸತ್ಯನಾರಾಯಣ ಸ್ವಾಮಿಯ ಕೋಪದ ಫಲವಾಗಿ ಇವರ ಮಾತನ್ನು ಯಾರೂ ಆಲಿಸಿ ವಿಚಾರಿಸಲಿಲ್ಲ. ಈ ಕಡೆ ಆ ವ್ಯಾಪಾರಿಯ ಮನೆಗೆ ಕಳ್ಳರು ನುಗ್ಗಿ ದ್ರವ್ಯವನ್ನೆಲ್ಲ ಅಪಹರಿಸಿದರು. ಅದರಿಂದಾಗಿ ಲೀಲಾವತಿ ಮತ್ತು ಕಲಾವತಿಯರು ಅನ್ನ ಆಹಾರಾದಿಗಳಿಗೂ ಅವಕಾಶವಿಲ್ಲದೆ ಭಿಕ್ಷೆ ಬೇಡುವಂತಾಯಿತು. ಒಂದು ದಿವಸ ಕಲಾವತಿಯು ಭಿಕ್ಷೆಗಾಗಿ ಒಬ್ಬ ಬ್ರಾಹ್ಮಣರ ಮನೆಯಲ್ಲಿ ನಡೆಯುತ್ತಿದ್ದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡುವುದನ್ನು ಕಂಡು ವ್ರತ ಮುಗಿಯುವವರೆಗೂ ಅಲ್ಲೇ ಇದ್ದು ಭಕ್ತಿಯಿಂದ ದೇವರಿಗೆ ಹರಿಸಿಕೊಂಡು ಪ್ರಸಾದವನ್ನು ಭಕ್ಷಿಸಿ ಮನೆಗೆ ಬಂದಳು. ಲೀಲಾವತಿಯು ಮಗಳನ್ನು ಕುರಿತು, ಅಮ್ಮ ಮಗಳೇ, ನೀನು ಇಷ್ಟು ಹೊತ್ತು ಎಲ್ಲಿ ಹೋಗಿದ್ದೆ? ತಡವಾಗಿ ಬರಲು ಕಾರಣವೇನು ಎಂದು ಕೇಳಲು ಅದಕ್ಕೆ ಕಲಾವತಿಯು, ನಾನು ಒಬ್ಬ ಬ್ರಾಹ್ಮಣರ ಮನೆಯಲ್ಲಿ ನಡೆಯುತ್ತಿದ್ದ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮುಗಿಸಿಕೊಂಡು ಪ್ರಸಾದವನ್ನು ಸ್ವೀಕರಿಸಿ ಬಂದೆ ಎಂದು ಹೇಳಿದಳು. ಆಗ ಲೀಲಾವತಿಯು ತಾನೂ ಆ ವ್ರತವನ್ನು ಮಾಡಲು ಯತ್ನಿಸಿ ತನ್ನ ಗಂಡನ ಅಪರಾಧವನ್ನು ಮನ್ನಿಸಬೇಕೆಂದು ತಮ್ಮನ್ನು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸಿಕೊಂಡಳು. ತನ್ನ ಪತಿಯು ಅಳಿಯನು ಸುಖವಾಗಿ ತಮ್ಮ ಊರಿಗೆ ಬರುವಂತೆ ಅನುಗ್ರಹಿಸಬೇಕೆಂದು ಬೇಡಿಕೊಂಡಳು. ಅವಳ ಭಕ್ತಿಗೆ ಪೂಜೆಗೆ ಸಂತುಷ್ಟನಾದ ಶ್ರೀ ಸತ್ಯನಾರಾಯಣ ಸ್ವಾಮಿಯು ಆ ದಿನ ರಾತ್ರಿ ರಾಜ ಚಂದ್ರಕೇತುವಿನ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಬಂಧನದಲ್ಲಿಟ್ಟಿರುವ ವ್ಯಾಪಾರಿಗಳು ಕಳ್ಳರಲ್ಲ, ಅವರನ್ನು ಬಿಟ್ಟು ಬಿಡು, ಅವರ ದ್ರವ್ಯವನ್ನು ಅವರಿಗೆ ಕೊಟ್ಟು ಬಿಡು, ಇಲ್ಲದಿದ್ದರೆ ನಿನಗೆ ತೊಂದರೆ ಖಂಡಿತ. ರಾಜನು ಎಚ್ಚೆತ್ತು ಮಾರನೇ ದಿನ ಆ ವ್ಯಾಪಾರಿಗಳನ್ನು ಬಿಡುಗಡೆ ಮಾಡಿ ಅವರಿಗೆ ಸಮಾಧಾನ ಮಾಡಿ ಅವರಿಂದ ವಶಪಡಿಸಿಕೊಂಡಿದ್ದ ಅವರ ದ್ರವ್ಯಕ್ಕಿಂತ ದ್ವಿಗುಣವಾಗಿ ದ್ರವ್ಯವನ್ನು ಕೊಟ್ಟು ಅವರನ್ನು ಸತ್ಕರಿಸಿ ಅವರ ಸ್ಥಳಕ್ಕೆ ಹೊರಡಬಹುದೆಂದು ತಿಳಿಸಿದನು. ಆಗ ಆ ವ್ಯಾಪಾರಿಗಳು ರಾಜನಿಗೆ ನಮಸ್ಕರಿಸಿ ಹೋಗಿ ಬರುವೆವೆಂದು ತಿಳಿಸಿ ತಮ್ಮ ಪಟ್ಟಣಕ್ಕೆ ಹೊರಡಲು ಸಿದ್ಧರಾದರು. ಸೂತ ಮಹರ್ಷಿಗಳು ಶೌನಕಾದಿಗಳಿಗೆ ಹೇಳಿದ ಸ್ಕಾಂದಪುರಾಣದ ರೇವಾಖಂಡದಲ್ಲಿರುವ ಶ್ರೀ ಸತ್ಯನಾರಾಯಣ ಸ್ವಾಮಿ ವೃತ್ತ ಕಥೆಯ 3ನೇ ಅಧ್ಯಾಯ ಮುಕ್ತಾಯವಾಯಿತು. 4ನೇ ಅಧ್ಯಾಯ. ಸೂತ ಮಹರ್ಷಿಗಳು ಪುನಃ ಕಥೆಯನ್ನು ಮುಂದುವರಿಸುತ್ತಾ ಹೀಗೆ ಹೇಳಿದರು. ಕಾರಾಗೃಹದಿಂದ ಬಿಡುಗಡೆ ಹೊಂದಿದ ಆ ವರ್ತಕರು ಸ್ನಾನ ಸಂಧ್ಯಾ ವಂದನಾದಿಗಳನ್ನು ಮುಗಿಸಿ ಅಲ್ಲಿದ್ದ ಕೆಲವು ಬ್ರಾಹ್ಮಣರಿಗೆ ದಾನ ಧರ್ಮಗಳನ್ನು ಮಾಡಿ ತಮ್ಮ ಊರಿನ ಕಡೆಗೆ ಹೊರಡಲು ಅಣಿಗೊಳಿಸಿದರು. ಸ್ವಲ್ಪ ದೂರ ದಾರಿ ಉಪಕ್ರಮಿಸಿದ ನಂತರ ಶ್ರೀ ಸತ್ಯನಾರಾಯಣ ದೇವರು ಸನ್ಯಾಸಿ ವೇಷ ಧರಿಸಿ ಆ ವರ್ತಕರನ್ನು ಎದುರುಗೊಂಡು, ಎಲೆ ವರ್ತಕರೇ, ನಿಮ್ಮ ಹಡಗಿನಲ್ಲಿ ಏನಿದೆ ಎಂದು ಕೇಳಿದರು. ಆ ವ್ಯಾಪಾರಿಗಳು, ಈತನಾರು ನಮ್ಮ ಹಣ ಕದಿಯಲು ಬಂದಿರುವ ವೇಷಧಾರಿ ಸನ್ಯಾಸಿ ಎಂದು ತಿಳಿದು, ಅಯ್ಯ, ನಮ್ಮ ಹಡಗಿನಲ್ಲಿ ಎಲೆ ಬಳ್ಳಿಗಳನ್ನು ತುಂಬಿದ್ದೇವೆಂದು ಸುಳ್ಳು ಹೇಳಿದರು. ಇದನ್ನು ಕೇಳಿದ ಭಗವಂತನು ನಿಮ್ಮ ಮಾತು ಯಥಾರ್ಥವಾಗಲಿ ಎಂದು ಹೊರಟು ಹೋದನು. ಆ ಬಳಿಕ ಆ ವ್ಯಾಪಾರಿಗಳು ಊಟ ಉಪಚಾರಗಳನ್ನು ಮುಗಿಸಿಕೊಂಡು ಹಡಗಿಗೆ ಬಂದು ನೋಡಲು ಆಶ್ಚರ್ಯ ಕಾದಿತ್ತು. ದ್ರವ್ಯವೆಲ್ಲವೂ ಎಲೆ ಬಳ್ಳಿಗಳಾಗಿರುವುದನ್ನು ಕಂಡು ಮೂರ್ಛೆ ಹೋದರು. ಪುನಃ ಸ್ವಲ್ಪ ಸಮಯದ ನಂತರ ಎಚ್ಚೆತ್ತ ವ್ಯಾಪಾರಿ ಅಳಿಯ, ಮಾವನವರೇ, ನಾವು ಸುಳ್ಳು ಹೇಳಿದ್ದರಿಂದ ಸನ್ಯಾಸಿಯಿಂದ ಶಾಪ ಕೊಡಲ್ಪಟ್ಟಿದೆ. ನಾವು ಪುನಃ ಸನ್ಯಾಸಿಗೆ ಶರಣಾಗತರಾದರೆ ನಮ್ಮ ದ್ರವ್ಯವು ನಮಗೆ ಲಭಿಸುವುದು ಎಂದು ಹೇಳಿದನು.
ಅಳಿಯನ ಮಾತು ಸರಿ ಎಂದು ತಿಳಿದು ಇಬ್ಬರು ಸೇರಿ ಸನ್ಯಾಸಿಯನ್ನು ಹುಡುಕುತ್ತಾ ಬಂದರು. ಪುನಃ ಯಥಾಪ್ರಕಾರ ಸನ್ಯಾಸಿಯನ್ನು ಭೇಟಿ ಮಾಡಿದ ಮೇಲೆ ಸಾಷ್ಟಾಂಗ ಪ್ರಣಾಮವನ್ನು ಅರ್ಪಿಸಿ ತಮ್ಮದು ಸರ್ವ ಅಪರಾಧವಾಯಿತು, ತಮಗೆ ಸುಳ್ಳು ಹೇಳಿದ್ದರಿಂದ ನಮ್ಮ ದ್ರವ್ಯವೆಲ್ಲವೂ ಎಲೆ ಬಳ್ಳಿಗಳಾಗಿವೆ, ತಾವು ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಅನುಗ್ರಹಿಸಬೇಕೆಂದು ಕೋರುತ್ತೇವೆ. ಆಗ ಆ ಸನ್ಯಾಸಿಯು, ವರ್ತಕನೆ, ನೀನು ಧನ ಮದಾಂಧನಾಗಿ ಮಾಡಿದ ಸಂಕಲ್ಪವನ್ನು ಮರೆತು ಗರ್ವದಿಂದಿರುವ ಕಾರಣ ನೀನು ಪ್ರತಿ ಸಲವೂ ಈ ವಿಧವಾದ ಕಷ್ಟಗಳನ್ನು ಅನುಭವಿಸುತ್ತಿರುವೆ. ಈಗಲಾದರೂ ನೀನು ಭಕ್ತಿಯಿಂದ ಸಂಕಲ್ಪಿಸಿದಂತೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡು, ನಿನ್ನ ಇಷ್ಟಾರ್ಥ ಸಿದ್ಧಿಸುವುದು ಎಂದು ಹೇಳಿ ಆ ವರ್ತಕನಿಗೆ ದ್ರವ್ಯವೆಲ್ಲ ದೊರೆಯಲೆಂದು ಹೇಳಿ ಅಂತರ್ಧಾನನಾದನು. ಆ ವರ್ತಕರು ತಮ್ಮ ಹಡಗಿನಲ್ಲಿ ದ್ರವ್ಯವೆಲ್ಲ ಸರಿಯಾಗಿರುವುದನ್ನು ತಿಳಿದು ಸಂತಸದಿಂದ ಭಕ್ತಿಯಿಂದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಖಂಡಿತವಾಗಿಯೂ ಮಾಡುವೆವೆಂದು ಸಂಕಲ್ಪಿಸಿ ತಾವು ಹಿಂದೆ ಮಾಡಿದ ಅಪರಾಧವನ್ನು ಕ್ಷಮಿಸಬೇಕೆಂದು ಪ್ರಾರ್ಥಿಸಿ ಅಲ್ಲಿಂದ ಸುಖವಾಗಿ ತಮ್ಮ ಪಟ್ಟಣ ಸಮೀಪಕ್ಕೆ ಬಂದರು. ತಾವು ಬಂದಿರುವ ವಿಷಯವನ್ನು ತಮ್ಮ ಮನೆಗೆ ತಿಳಿಸಲು ಸೇವಕರನ್ನು ಕಳುಹಿಸಿದರು. ಈ ವಾರ್ತೆಯನ್ನು ಕೇಳಿದ ಲೀಲಾವತಿಯು ಸಂತೋಷದಿಂದ ಸತ್ಯನಾರಾಯಣ ವ್ರತ ಮಾಡಿ ಪತಿಯ ದರ್ಶನಕ್ಕೆ ಹೊರಟಳು. ತನ್ನ ಮಗಳಾದ ಕಲಾವತಿಗೂ ಬೇಗನೆ ಹೊರಡು ಎಂದು ಹೇಳಿ ತಾನು ಮುಂದಕ್ಕೆ ಹೊರಟಳು. ಕಲಾವತಿಯು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮುಗಿಸಿ ಆತುರದಿಂದ ತೀರ್ಥ ಪ್ರಸಾದವನ್ನು ಭಕ್ಷಿಸದೆ ಪತಿಯನ್ನು ನೋಡಲು ತಾಯಿಯೊಡನೆ ಹೊರಟಳು. ಇದರಿಂದ ಅತೃಪ್ತಿಗೊಂಡ ಸ್ವಾಮಿಯು ಧನಯುಕ್ತವಾದ ಹಡಗಿನಲ್ಲಿದ್ದ ಅವಳ ಗಂಡನು ನೀರಿನಲ್ಲಿ ಮುಳುಗುವಂತೆ ಮಾಡಿದನು. ಆಗ ಗಂಡನು ಸತ್ತು ಹೋದುದನ್ನು ತಿಳಿದು ದುಃಖಿಸುತ್ತಾ ಕಲಾವತಿಯು ತನ್ನ ಪತಿಯ ಪಾದುಕೆಯನ್ನು ತೆಗೆದುಕೊಂಡು ಸಹಗಮನ ಮಾಡಬೇಕೆಂದು ನಿಶ್ಚಯಿಸಿದಳು. ಆಗ ಆ ವ್ಯಾಪಾರಿಯು, ಆತನ ಹೆಂಡತಿಯು, ಲೀಲಾವತಿಯು ನಿಷ್ಕಾರಣವಾಗಿ ಹೀಗಾಗಲು ಕಾರಣವೇನು? ಇದು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಮಹಿಮೆಯೇ ಹೊರತು ಅನ್ಯತ ಇರಲಾರದು. ಇದು ಆತನ ಮಾಯಾಪಾಶದಿಂದ ಉಂಟಾದ ಭ್ರಾಂತಿಯೇ ಸರಿ ಎಂದು ಈಗಲೂ ತಮ್ಮ ಅಳಿಯನ್ನು ಬದುಕಿದರೆ ಆಪದ್ ಬಾಂಧವನಾದ ಶ್ರೀ ಸತ್ಯನಾರಾಯಣ ವ್ರತವನ್ನು ಯಥಾವಿಧಿಯಾಗಿ ವಿಜೃಂಭಣೆಯಿಂದ ಮಾಡುತ್ತೇವೆಂದು ದೈನ್ಯದಿಂದ ಪ್ರಾರ್ಥಿಸಿ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿದರು. ಆಗ ಶ್ರೀ ಸತ್ಯನಾರಾಯಣ ಕೃಪೆಯಿಂದ ಒಂದು ಅಶರೀರವಾಣಿಯಾಯಿತು. ನಿಮ್ಮ ಮಗಳು ಗಂಡನನ್ನು ನೋಡಬೇಕೆಂಬ ಆತುರದಲ್ಲಿ ಶ್ರೀ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸದೆ ಬಂದ ಕಾರಣ ಅವಳ ಗಂಡನು ಅದೃಶ್ಯನಾಗಿರುವನು. ಈಗಲೇ ಈಕೆಯು ಮನೆಗೆ ಹೋಗಿ ಸ್ವಾಮಿಯ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಬಂದರೆ ಅವಳ ಪತಿಯು ಪ್ರತ್ಯಕ್ಷನಾಗುವನು ಎಂದು ಅವರಿಗೆ ಕೇಳಿಸಿತು. ಇದನ್ನು ಕೇಳಿದ ಕಲಾವತಿಯು ಮನೆಗೆ ಹೋಗಿ ಶ್ರೀ ಸ್ವಾಮಿಯ ತೀರ್ಥ ಪ್ರಸಾದ ಭಕ್ಷಿಸಿ ಬರುವಷ್ಟರಲ್ಲಿ ಅವಳ ಪತಿಯು ನಾವೆಯ ಸಹಿತವಾಗಿ ಸುಖವಾಗಿ ಸಮುದ್ರದಿಂದ ಹೊರಗೆ ಬಂದನು. ಆಗ ಅಲ್ಲಿ ನೆರೆದಿದ್ದವರೆಲ್ಲ ಸಂತೋಷಪಟ್ಟರು. ಅವರೆಲ್ಲರೂ ಸಾವಕಾಶ ಮಾಡದೆ ಸ್ವಗೃಹಕ್ಕೆ ತಲುಪಿದರು. ಅನಂತರ ಪ್ರತಿ ಮಾಸದಲ್ಲೂ ಪೌರ್ಣಿಮೆ, ಸಂಕ್ರಾಂತಿ ಮುಂತಾದ ಪರ್ವಕಾಲದಲ್ಲಿಯೂ ಕಲ್ಪೋಕ್ತ ಪ್ರಕಾರವಾಗಿ ಭಕ್ತಿಯಿಂದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಿ ಈ ಲೋಕದಲ್ಲಿ ಬಹುಕಾಲ ಸುಖದಿಂದ ಬಾಳಿ ಕಡೆಗೆ ಸತ್ಯಲೋಕವನ್ನು ಸೇರಿದರೆಂದು ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳಿದ ಸ್ಕಾಂದಾ ಪುರಾಣದ ರೇವಾಖಂಡದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಕಥೆಯಲ್ಲಿಯ 4ನೇ ಅಧ್ಯಾಯ ಸಮಾಪ್ತಿಯಾಯಿತು. ಐದನೇ ಅಧ್ಯಾಯ. ಸೂತ ಪುರಾಣಿಕರು ಮುಂದುವರೆದು ಹೇಳುತ್ತಾರೆ, ಎಲೆ ಋಷಿಗಳೇ, ಈ ವಿಷಯದಲ್ಲಿ ಇನ್ನೊಂದು ಇತಿಹಾಸವನ್ನು ಹೇಳುತ್ತೇನೆ ಕೇಳಿ. ಪೂರ್ವಕಾಲದಲ್ಲಿ ಧರ್ಮಾತ್ಮನೂ ಸತ್ಯಸಂಧನೂ ಆಗಿದ್ದ ಅಂಗಧ್ವಜನೆಂಬ ಒಬ್ಬ ರಾಜನಿದ್ದನು. ಆತನು ದಿವಸ ಅರಣ್ಯಕ್ಕೆ ಹೋಗಿ ಕ್ರೂರ ಮೃಗಗಳನ್ನು ಬೇಟೆಯಾಡಿ ಆಯಾಸಗೊಂಡ ನಂತರ ತನ್ನ ಪಟ್ಟಣದ ಸಮೀಪದಲ್ಲಿ ಒಂದು ಆಲದ ಮರದ ಕೆಳಗೆ ಬಂದು ವಿಶ್ರಾಂತಿಗಾಗಿ ಕುಳಿತುಕೊಂಡನು. ಅಲ್ಲಿ ಗೋಪಾಲಕರು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತಿದ್ದರು. ದೊರೆಯು ತಾನು ರಾಜನೆಂದು ಗರ್ವದಿಂದ ಅಲ್ಲಿಗೆ ಹೋಗದೆ ಶ್ರೀ ಸತ್ಯನಾರಾಯಣ ಸ್ವಾಮಿಗೆ ನಮಸ್ಕಾರವನ್ನು ಮಾಡಲಿಲ್ಲ. ಆದರೂ ಗೊಲ್ಲರು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದವನ್ನು ತಂದು ರಾಜನ ಮುಂದಿಟ್ಟು ನಮಸ್ಕರಿಸಿ ಹೊರಟು ಹೋದನು. ರಾಜನು ಆ ಪ್ರಸಾದವನ್ನು ಸ್ವೀಕರಿಸದೆ ಅರಮನೆಗೆ ಸೇರಿದನು. ಶ್ರೀ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಪರಿತ್ಯಾಗ ಮಾಡಿದ ಕಾರಣ ಕ್ರಮೇಣ ಆ ರಾಜನಿಗೆ ಅತಿ ದುಃಖವು ಪ್ರಾಪ್ತಿಯಾಯಿತು. ಆತನ ಮಕ್ಕಳು ಮೃತರಾದರು. ಧನ ಧಾನ್ಯ ಐಶ್ವರ್ಯವೆಲ್ಲ ನಾಶವಾಯಿತು. ಆಗ ರಾಜನು ಹೀಗಾಗಲು ಕಾರಣವೇನೆಂದು ಯೋಚಿಸುತ್ತಾ ಹೋದಾಗ
ಕೊನೆಗೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಮಹಿಮೆಯೇ ಇರಬೇಕೆಂದು ಮನಗೊಂಡು ತಾನು ಯಾವ ಸ್ಥಳದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ನೋಡಿಯೋ ಪ್ರಸಾದವನ್ನು ಸ್ವೀಕರಿಸದೇ ಬಂದಿದ್ದನೋ ಅಲ್ಲಿಗೆ ಹೋಗಿ ಅಲ್ಲಿದ್ದ ಗೋಪಾಲಕರ ಸಹಿತವಾಗಿ ಭಕ್ತಿಯೊಂದಿಗೆ ಮತ್ತು ಶ್ರದ್ಧೆಯಿಂದಲೂ ಯಥಾವಿಧಿಯಾಗಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ನೆರವೇರಿಸಿ ಪ್ರಸಾದವನ್ನು ಸ್ವೀಕರಿಸಿದನು. ಅನಂತರ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಅನುಗ್ರಹದಿಂದ ಆ ರಾಜನು ಶೂರರಾದ ಮಕ್ಕಳನ್ನು ಪಡೆದನು. ಧನ ಧಾನ್ಯ ಐಶ್ವರ್ಯವೆಲ್ಲವೂ ಪುನಃ ಪ್ರಾಪ್ತಿಯಾಯಿತು. ಅಂದಿನಿಂದ ಬಹುಕಾಲದವರೆಗೂ ಭಕ್ತಿಯಿಂದ ಈ ವ್ರತವನ್ನು ಮಾಡುತ್ತಾ ಸುಖದಿಂದ ಬಾಳಿ ಕಡೆಗೆ ವಿಷ್ಣು ಸಾಯುಜ್ಯವನ್ನು ಪಡೆದನು. ಇಂಥ ಪರಮಶ್ರೇಷ್ಠವಾದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡುವವರಿಗೆ ಶ್ರೀ ಸತ್ಯದೇವನ ಪ್ರಸಾದದಿಂದ ಸಕಲ ಸೌಕರ್ಯಗಳು ಉಂಟಾಗಿ ಬಂಧನದಲ್ಲಿರುವವನಿಗೆ ಬಂಧನ ವಿಮೋಚನೆಯಾಗುವುದು, ಭಯಗ್ರಸ್ತರಿಗೆ ಭಯ ನಿವಾರಣೆಯಾಗುವುದು ಹಾಗೂ ಸೌಖ್ಯ ಉಂಟಾಗುವುದು, ರೋಗಿಷ್ಟನು ನಿರೋಗಿಯಾಗುವನು, ಬಂಜೆಯು ಪುತ್ರವತಿಯಾಗುವಳು, ಯಾರು ಯಾರು ಯಾವ ಕೋರಿಕೆಯಿಂದ ಪೂಜೆ ಮಾಡುವರೋ ಅವರಿಗೆ ಆಯಾ ಕೋರಿಕೆಗಳು ಈಡೇರುವವು. ಮುಖ್ಯವಾಗಿ ಈ ಕಲಿಯುಗದಲ್ಲಿ ಇದಕ್ಕಿಂತ ಉತ್ತಮವಾದ ವ್ರತವಿಲ್ಲ. ಈ ವ್ರತವನ್ನು ಆಚರಿಸುವವರು ಸುಖವನ್ನು ಅನುಭವಿಸಿ ಅಂತ್ಯದಲ್ಲಿ ವೈಕುಂಠವನ್ನು ಸೇರುವರು. ಇಂತಹ ಸತ್ಯನಾರಾಯಣ ಸ್ವಾಮಿಯನ್ನು ಕೆಲವರು ಕಾಲವೆಂದು, ಕೆಲವರು ಸತ್ಯವೆಂದು, ಮತ್ತೆ ಕೆಲವರು ಈಶ್ವರನೆಂದು, ಇನ್ನೂ ಕೆಲವರು ಸತ್ಯ ದೇವನೆಂದು ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಾರೆ. ನಾನಾ ರೂಪಗಳನ್ನು ಧರಿಸಿ ಭಕ್ತನನ್ನು ಕಾಪಾಡುವ ಈ ಸತ್ಯನಾರಾಯಣ ಸ್ವಾಮಿಯನ್ನು ಯಾರು ಪೂಜಿಸುವರೋ ಅವರು ಶ್ರೇಷ್ಠ ಪದವಿಯನ್ನು ಹೊಂದುವರು. ಇದಲ್ಲದೆ ಈ ಕಥೆಯನ್ನು ಭಕ್ತಿಯಿಂದ ಯಾರು ಕೇಳುವರೋ, ಯಾರು ಹೇಳುವರೋ, ಅವರ ದುಃಖಗಳೆಲ್ಲವೂ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಕೃಪೆಯಿಂದ ನಿವಾರಣೆಯಾಗಿ ಅವರಿಗೆ ಸಕಲ ಸೌಖ್ಯ ಸಾಮ್ರಾಜ್ಯಗಳು ಲಭಿಸುವವು ಎಂದು ಸೂತ ಮಹಾಮುನಿಗಳು ಶೌನಕಾದಿ ಋಷಿಗಳಿಗೆ ಹೇಳಿದರು ಎಂಬಲ್ಲಿಗೆ ಸ್ಕಾಂದಾ ಪುರಾಣದ ರೇವಾಖಂಡದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತ ಕಥೆಯ ಸಂಗ್ರಹದಲ್ಲಿ ಐದನೆಯ ಅಧ್ಯಾಯ ಮುಗಿಯಿತು. ಶ್ರೀ ಸತ್ಯನಾರಾಯಣನ ಪೂಜೆಯನ್ನು ಮಾಡಿ, ಕಥೆಯನ್ನು ಕೇಳಿ ಅಥವಾ ಕಥೆಯನ್ನು ಓದಿ ಆ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗಿ ಎಂದು ಹೇಳುತ್ತಾ ನಮ್ಮ ಈ ಒಂದು ಕಥೆಯನ್ನು ಇಲ್ಲಿಯೇ ಮುಗಿಸುವೆ. ಧನ್ಯವಾದಗಳು.